ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ರಾಜ್ಯದಲ್ಲಿ 2869 ನಕಲಿ ವೈದ್ಯರು, ಅದರಲ್ಲಿ ಶಿವಮೊಗ್ಗನೇ ನಂಬರ್ 1. ಎಸ್, ಅನಾರೋಗ್ಯ ಅಂತ ಯಾವ್ದಾದ್ರೂ ವೈದ್ಯರ ಬಳಿ ಹೋಗ್ಬೇಕಾದ್ರೆ ಎಚ್ಚರ, ಯಾಕಂದ್ರೆ ರಾಜ್ಯದಲ್ಲಿ 2869 ನಕಲಿ ವೈದ್ಯರಿದ್ದಾರೆ. ಈ ಬಗ್ಗೆ ಸ್ವತಃ ಆರೋಗ್ಯ ಸಚಿವರೇ ಸೋಮವಾರ ಮೇಲ್ಮನೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸಂಕನೂರು ಅಪ್ಪಾಜಿಗೌಡ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಕೆಆರ್ ರಮೇಶ್ ಕುಮಾರ್, ರಾಜ್ಯದಲ್ಲಿ ಅತಿ ಹೆಚ್ಚು ನಕಲಿ ವೈದ್ಯರು ಅಂದ್ರೆ 634 ಮಂದಿ ಶಿವಮೊಗ್ಗದಲ್ಲೇ ಇದ್ದಾರಂತೆ. ಆನಂತರದ ಸ್ಥಾನಗಳಲ್ಲಿ ಬೀದರ್ 276 ನಕಲಿ ವೈದ್ಯರನ್ನ ಹೊಂದಿದ್ರೆ, ಸಚಿವರೇ ಪ್ರತಿನಿಧಿಸುವ ಜಿಲ್ಲೆ ಕೋಲಾರದಲ್ಲಿ 273 ನಕಲಿ ಡಾಕ್ಟರ್ಗಳು ಇದ್ದಾರಂತೆ. ಇನ್ನು ನಕಲಿ ವೈದ್ಯರ ಪತ್ತೆಗಾಗಿ ಸಮಿತಿ ರಚಿಸಲಾಗ್ತಾ ಇದೆ. ಆ ಸಮಿತಿಯ ವರದಿ ಬಂದ ಕೂಡಲೇ ನಕಲಿ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಸಚಿವರು ಮಾಹಿತಿ ನೀಡಿದ್ದಾರೆ. ಆಯುಷ್ ಯುನಾನಿ ಹೆಸರಿನಲ್ಲಿ ನಕಲಿ ವೈದ್ಯರು ಇದ್ದಾರೆ ಅಂತ ಹೇಳಿದ ಅವರು, ಯಾವ ಮುಲಾಜಿಲ್ದೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಂಕನೂರು ಅಪ್ಪಾಜಿಗೌಡ, ಸರ್ಕಾರವು ನಾಟಿ ವೈದ್ಯರು ಹಾಗೂ ಪಾರಂಪರಿಕವಾಗಿ ಔಷಧ ನೀಡುತ್ತಾ ಬಂದಿರೋರ್ನ ರಕ್ಷಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಕೇಳಿಸ್ಕೊಂಡ್ರಲ್ಲ, ರಾಜ್ಯದಲ್ಲಿ 2869 ನಕಲಿ ಡಾಕ್ಟರ್ಸ್ ಇದ್ದಾರೆ. ಅದರಲ್ಲಿ ಮೇಜರ್ ಅಂದ್ರೆ ಶಿವಮೊಗ್ಗದಲ್ಲಿ ಜಾಸ್ತಿ ನಕಲಿ ಡಾಕ್ಟರ್ಸ್ ಇದ್ದಾರೆ. ಸೊ ಫ್ರೆಂಡ್ಸ್, ನೀವ್ ಯಾವ್ದೇ ಡಾಕ್ಟರ್ ಹತ್ರ ಹುಷಾರಿಲ್ಲ ಅಂತ ಹೋದ್ರೆ ದಯವಿಟ್ಟು ಎಚ್ಚರ, ಇಲ್ಲ ಅಂತಂದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತು ಬರೋದಂತೂ ಗ್ಯಾರಂಟಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.